ನಮಸ್ತೆ, ಶ್ರೀ ಪರಂಜ್ಯೋತಿಯವರ ಪವಾಡ. ಇಂದಿನ ಪವಾಡದಲ್ಲಿ ಅಮೆರಿಕಾದ ಕೊರಾಲಿ ಡೇ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಶ್ರೀ ಅಮ್ಮ ಭಗವಾನ್, ನನಗೆ ನೀವು ಕೊಟ್ಟಿರುವ ಉಡುಗೊರೆಗಳಿಗಾಗಿ ಮತ್ತು ನನ್ನ ಮೇಲೆ ಸುರಿಸಿರುವ ಎಲ್ಲ ಆಶೀರ್ವಾದಗಳಿಗೆ ಧನ್ಯವಾದಗಳು. ನಾನು ನಿಮಗೆ ಮತ್ತು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿಗೆ ಇರುವ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಪದಗಳಿಂದ ಎಂದಿಗೂ ಸಾಧ್ಯವಿಲ್ಲ. ನನ್ನ ಆಧ್ಯಾತ್ಮಿಕ ಪ್ರಯಾಣದ 52 ವರ್ಷಗಳ ನಂತರ ಈಗ ನೀವು ನನ್ನನ್ನು ನನ್ನ ಗಮ್ಯಸ್ಥಾನಕ್ಕೆ ತಲುಪಿಸಿದ್ದೀರಿ ಎಂದು ನಾನು ಹೇಳಬಹುದು. ಅಂತರಂಗ ಶಾಂತಿ, ನಿಶಬ್ದತೆ, ಆನಂದ ಎಲ್ಲವೂ ಈಗ ನನ್ನೊಂದಿಗೆ ಸದಾ ಇವೆ. ನನ್ನ ಹೃದಯವು ಆನಂದ ಮತ್ತು ಪ್ರೀತಿಯಿಂದ ತುಂಬಿದೆ. ಈಗ ನಾನು ಏಕತ್ವವನ್ನು ಅನುಭವಿಸುತ್ತಿದ್ದೇನೆ. ಅಲ್ಲದೆ ಎಲ್ಲರೊಂದಿಗೆ ಮತ್ತು ಎಲ್ಲದರೊಂದಿಗೆ ಅನುಬಂಧವನ್ನು ಅನುಭವಿಸುತ್ತಿದ್ದೇನೆ. ನನ್ನ ಜೀವನವನ್ನು ಹಿಂತಿರುಗಿ ನೋಡುವಾಗ ನೀವು ನನ್ನೊಂದಿಗೆ ಸದಾಕಾಲ ಇದ್ದಿದ್ದನ್ನು ನಾನು ನೋಡಬಲ್ಲೆ. ನೀವು ನನಗೆ ಸದಾ ಮಾರ್ಗದರ್ಶನ ನೀಡಿದ್ದೀರಿ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಿಮ್ಮ ಕಲ್ಕಿ ಸೈನ್ಯದಲ್ಲಿ ನಾನು ಒಂದು ಭಾಗವಾಗಿರುವುದು ನನ್ನ ಒಳ್ಳೆಯ ಅದೃಷ್ಟವೆಂದು ನಂಬುವುದು ಅಸಾಧ್ಯವಾಗಿದೆ. ಸುವರ್ಣಯುಗವನ್ನು ಪ್ರಾರಂಭಿಸಲು ನೀವು ಮಾಡುವ ಕೆಲಸಕ್ಕೆ ಸಹಾಯ ಮಾಡುವುದು ನನ್ನ ಅದೃಷ್ಟವಾಗಿದೆ. ದೀಕ್ಷಾಯಜ್ಞ ಕಾರ್ಯಕ್ರಮದಲ್ಲಿ ನಾನು ನನ್ನ ಸ್ನೇಹಿತರ ಮತ್ತು ಪ್ರೀತಿ ಪಾತ್ರರ ಸುಂದರವಾದ ಮುಖಗಳನ್ನು ನೋಡಿದಾಗ ನನ್ನ ಹೃದಯವು ಆನಂದದಿಂದ ಸ್ಫೋಟಗೊಳ್ಳುತ್ತದೆ. ಅವರೆಲ್ಲರೂ ಪ್ರತಿದಿನ ನಿಮ್ಮ ಉಡುಗೊರೆಗಳನ್ನು ಸ್ವೀಕರಿಸುತ್ತಿದ್ದಾರೆಂದು ನನಗೆ ತಿಳಿದಿದೆ. ಅಲ್ಲದೆ ನನ್ನ ಪ್ರೀತಿ ಪಾತ್ರರ ಅಥವಾ ನನಗೆ ಗೊತ್ತಿಲ್ಲದೇ ಇರುವ ರಸ್ತೆಯಲ್ಲಿನ ಗುಮಾಸ್ತರು, ಮೆಕ್ಯಾನಿಕ್ಗಳು, ಅಂಚೆ ನೌಕರರು ಮೊದಲಾದ ಜನರ ಮುಖಗಳನ್ನು ನೋಡಿದಾಗ ನನ್ನ ಹೃದಯವು ಪ್ರೀತಿಯಿಂದ ತುಂಬುತ್ತದೆ. ಈಗ ಮನಸ್ಸಿನ ವಟಗುಟ್ಟುವಿಕೆಯೂ ಇಲ್ಲವಾಗಿದೆ. ಇರುವುದೆಲ್ಲ ಕೇವಲ ನಿಶಬ್ದತೆ ಮಾತ್ರ, ಕೇವಲ ವರ್ತಮಾನ ಮಾತ್ರ ಇದೆ. ಗತವಿಲ್ಲ ಮತ್ತು ಭವಿಷ್ಯವೂ ಇಲ್ಲವಾಗಿದೆ. ಇರುವುದೆಲ್ಲ ಕೇವಲ ಈಗಿರುವ ಅಮೂಲ್ಯ ಕ್ಷಣ ಮಾತ್ರ. ಈಗ ದುಃಖವಿಲ್ಲ. ಯಾವಾಗ ಒಬ್ಬ ವ್ಯಕ್ತಿಯು ಹೃದಯವು ಆನಂದ, ಪ್ರೀತಿ ಮತ್ತು ಏಕತ್ವದಿಂದ ತುಂಬಿರುತ್ತದೋ ಆಗ ದುಃಖವಿರಲು ಸಾಧ್ಯವಿಲ್ಲದೆ. ನಾನು ನಿಮ್ಮೊಂದಿಗೆ ನಮ್ಮ ಪವಿತ್ರ ಕೊಠಡಿಯಲ್ಲಿ ಕುಳಿತುಕೊಂಡಿರುವಂತೆ ಇದನ್ನು ಬರೆಯುತ್ತಿರುವಾಗ ಕೃತಜ್ಞತೆಯ ಕಣ್ಣೀರು ನನ್ನ ಕೆನ್ನೆಗಳ ಮೇಲೆ ಹರಿಯುತ್ತದೆ. ನನ್ನ ಹೃದಯವು ಪ್ರೀತಿ ಮತ್ತು ಆನಂದದಿಂದ ಸ್ಫೋಟಗೊಳ್ಳುತ್ತಿದೆ. ನನ್ನ ಪ್ರೀತಿಯ ಅಮ್ಮ ಭಗವಾನ್, ನನಗೆ ನೀವು ಕೊಟ್ಟಿರುವುದೆಲ್ಲದಕ್ಕೂ ಮತ್ತೆ ಮತ್ತೆ ಧನ್ಯವಾದಗಳು.